ರಾಜ್ಯಪಾಲ ಮತ್ತು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣರವರು ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ನ ಮಹಾತ್ಮ ಗಾಂಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 150ನೇ ವರ್ಷದ ಗಾಂಧಿ ಜಯಂತಿಯ ಅಂಗವಾಗಿ ಟ್ರಸ್ಟ್ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಡಾಕ್ಟರ್ ಬೇಲೂರು ರಾಘವೇಂದ್ರ ಅವರನ್ನು ಶ್ರೀ ವಿನಯ್ ಗುರೂಜಿರವರು ಘೋಷಣೆ ಮಾಡಿದ್ದಾರೆ. ಗೋಶಾಲೆ ನದಿ ಸಂರಕ್ಷಣೆ ಹಾಗೂ ಮರಗಿಡಗಳನ್ನು ದೇಶಾದ್ಯಂತ ಪರಿಸರ ಸಂರಕ್ಷಣೆಗೋಸ್ಕರ ನಡೆಸಲಾಗುವುದು ಮತ್ತು ಗುರೂಜಿರವರು ಮಾರ್ಗದರ್ಶನದಲ್ಲಿ ನಡೆಸಿಕೊಂಡು ಹೋಗಲಾಗುವುದು ಎಂದು ರಾಘವೇಂದ್ರರವರು ತಿಳಿಸಿದ್ದಾರೆ. ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ನೆರವೇರಿಸಿದರು. ಸ್ವಚ್ಛ ಭಾರತದ ಕನಸನ್ನ ನಾವೆಲ್ಲರೂ ಕೂಡ ನನಸಾಗಿಸಲಿಕ್ಕೆ ಕೈಜೋಡಿಸೋಣ. ಹೇಗೆ ಪ್ಲಾಸ್ಟಿಕ್ನ ಉಳಿವು ಎಲ್ಲ ಜೀವಿಗಳ ಅಳಿವು. ಹಾಗಾಗಿ ಲೆಟ್ಸ್ ಸೇ ನೋ ಟು ಪ್ಲಾಸ್ಟಿಕ್. ಹೇಳ್ಬೋದು, ಮುಂದೆ ಮುಂದೆ ನನ್ನ ಗುರುಗಳು ಹೇಳಿದರು, ಪ್ರತಿ ವಿಶ್ವದ ಎಲ್ಲರ ಮನೆಯಲ್ಲೂ ಗಾಂಧೀಜಿ ಫೋಟೋ ಇರುತ್ತೆ. ಸೊ ಇವತ್ತು ಇಲ್ಲಿ ಫೋಟೋ ಇವತ್ತು ಇಡೋ ಮೂಲಕ, ಮುಖ್ಯಮಂತ್ರಿಗಳ ಮೂಲಕ ಆ ಯುಗಕ್ಕೆ ಚಾಲನೆ ಸಿಕ್ಕಿದೆ. ಹಾಗೆ ಈ ಕರ್ನಾಟಕದ್ದು ಗಾಂಧಿ ಟ್ರಸ್ಟಿನ ಅಧ್ಯಕ್ಷರಾಗಿ ನಮ್ಮ ರಾಘವೇಂದ್ರ ಶೆಟ್ಟರನ್ನು ಇವತ್ತು ಅವರಿಗೆ ಆ ಅಧಿಕಾರವನ್ನು ಹಸ್ತಾಂತರಿಸ್ತಾ ಇದ್ದೀವಿ. ಏನು ಮಾಡೋದು, ಹೇಗೆ ಹೋಗ್ತೀನಿ. ಉಪಸ್ಥಿತರಿರತಕ್ಕಂಥ ಗೌರವಿನಿಂದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಶ್ರಮದ ಮತ್ತು ಗುರುಗಳ ಆತ್ಮೀಯರೇ, ನನ್ನ ಜೀವನ ನನ್ನ ಸಂದೇಶ ಅನ್ನುವ ಮೂಲಕ ಇಡೀ ವಿಶ್ವವನ್ನ ಗೆದ್ದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಇವತ್ತು ಮಹಾತ್ಮ ಗಾಂಧೀಜಿ ಅವರ ಟ್ರಸ್ಟ್ಗೆ ಚಾಲನೆ ಇವಾಗಲೇ ನೀಡಿದೆ. ಇಂದು ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ನ ವತಿಯಿಂದ ಮಹಾತ್ಮ ಗಾಂಧೀಜಿ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಅವರ ಬದುಕು ಸಾಧನೆಗಳು ಇನ್ನಷ್ಟು ಮುಂದುವರಿಯಲಿ. ವಿಶ್ವಸಂಸ್ಥೆಗೆ ಕನ್ನಡಿಗನಾಗಿ ಪ್ರತಿನಿಧಿಸಿದ್ದು ಮಹಾತ್ಮ ಗಾಂಧಿಯವರ 150ನೆಯ ವರ್ಷವನ್ನು ಇಡೀ ವಿಶ್ವವೇ ಈ ದಿವಸ ಆಚರಣೆ ಮಾಡ್ತಾ ಇದೆ.